हाय फ्रेंड्स वेलकम टू माय चैनल फ्रेंड्स इवत्तु नानु निम्मेल्लरिगू स्मूथ आगि फेर आगि स्वल्पवू सुक्किरबारदु ಬೆಣ್ಣೆಯಂತೆ ಮಕ್ಕಳ ಕೈಗಳು ಹೇಗಿರುತ್ತಲ್ವಾ ಆ ರೀತಿಯಾಗಿ ಮನೆಯಲ್ಲೇ ಮಾಡ್ಕೊಬಹುದು ಅದಕ್ಕೆ ಒಂದು ಒಳ್ಳೆ ಹೋಮ್ ರೆಮಿಡಿಯನ್ನ ತೋರಿಸ್ತಾ ಇದೀನಿ ನಾವು ಪ್ರತಿದಿನ ಪಾತ್ರೆ ತೊಳಿತಾ ಇರ್ತೀವಿ ಕಾರ್ ಒರೆಸೋದು ಧೂಳನ್ನೆಲ್ಲ ತೆಗೆಯೋದು ಮತ್ತೆ ಕಸ ಗುಡಿಸೋದು ಹೀಗೆ ಪ್ರತಿದಿನ ಕೆಲಸ ಮಾಡ್ತಾನೆ ಇರ್ತೀವಲ್ವಾ ಎರಡು ಕೈಗಳಿಂದಾಗಿ ಅದಷ್ಟೇ ಅಲ್ಲ ಆವಾಗ ಆವಾಗ ಬಾತ್ರೂಮ್ ಗೆ ಹೋಗ್ ಬಂದಾಗೆಲ್ಲ ಟಾಯ್ಲೆಟ್ ಯೂಸ್ ಮಾಡಿದಾಗ ಜಾಸ್ತಿ ಕೈಯನ್ನ ವಾಶ್ ಮಾಡ್ತೀವಿ ನೀವೇ ಗಮನಿಸಿದಾಗೆ ನಾವು ಸ್ನಾನ ಮಾಡೋದಕ್ಕಿಂತ ಕೈಯನ್ನ ವಾಶ್ ಮಾಡೋದೇ ಜಾಸ್ತಿ ಇರುತ್ತೆ ಇನ್ನ ಚಳಿಗಾಲ ಬಂತು ಅಂದ್ರೆ ಮುಗೀತು ಫುಲ್ ಕೈಯೆಲ್ಲ ಫುಲ್ ಸೊಕ್ಕು ಗಟ್ಟಿರೋ ತರ ಆಗಿರುತ್ತೆ ತೇವಾಂಶ ಎಲ್ಲ ಹೊರಟೋಗಿ ರಫ್ ಆಗಿರುತ್ತೆ ಇವತ್ತು ನಾನು ತೋರಿಸ್ತಿರುವ ಎಣ್ಣೆಯನ್ನ ನೀವು ಮಸಾಜ್ ಮಾಡ್ಕೊಳ್ಳಿ ಮನೆಯಲ್ಲೇ ತಯಾರಿಸ್ಕೊಂಡು ಇದ್ರಿಂದಾಗಿ ಸ್ವಲ್ಪ ದಿನಗಳ ನಂತರ ನಿಮ್ಮ ಕೈ ಬೆಣ್ಣೆಯಂತೆ ಸ್ಮೂತ್ ಆಗಿ ರಿಂಕಲ್ಸ್ ಎಲ್ಲವೂ ಕಂಪ್ಲೀಟ್ ಆಗಿ ಹೊರಟೋಗ್ತಾ ಹೋಗುತ್ತೆ ಇದನ್ನ ನೀವು ಪ್ರತಿನಿತ್ಯ ಲೋಷನ್ ಅನ್ನು ಹಚ್ಚೋದ ಬದಲು ಈ ಒಂದು ನಾ ತೋರಿಸ್ತಿರೋದನ್ನ ನೀವು ಮಾಡ್ಕೊಂಡು ನೀವು ಹಚ್ಕೊಬಹುದು ಫ್ರೆಂಡ್ಸ್ ಇದನ್ನ ಮಾಡೋದಕ್ಕೆ ಜಾಸ್ತಿ ಏನು ಬೇಕಾಗೋದಿಲ್ಲ ನಿಮಗೆ ಬಾದಾಮಿ ಅಂದ್ರೆ ಆಲ್ಮಂಡ್ಸ್ ಬರುತ್ತಲ್ವಾ ಅದು ಬೇಕಾಗುತ್ತೆ ಎಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿ ಸ್ವೀಟ್ ಮಾಡೋದಕ್ಕೆ ನಾವು ಇಟ್ಕೊಂಡಿರ್ತೀವಿ ಇಲ್ಲ ಅಂದ್ರೆ ಒಂದು 100 ಗ್ರಾಂ ನಿಮ್ಮ ಮನೆಗೆ ತಗೊಂಡ್ಬಂದ್ರೂ ನೀವು ಇದನ್ನ ಮಾಡ್ಕೊಬಹುದು ಅದನ್ನ ಹೇಗೆ ಮಾಡೋದು ಅಂತ ನೋಡೋದಕ್ಕೆ ನಮ್ಮ ಮುಂಚೆ ಫ್ರೆಂಡ್ಸ್ ಈ ವಿಡಿಯೋಕ್ಕೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಇನ್ನು ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೊಂದು ಒಳ್ಳೆ ರೆಮಿಡೀಸ್ ಮಾಡ್ತಾ ಇರ್ತೀನಿ ಯಾವುದೂ ನಿಮಗೆ ಮಿಸ್ ಆಗಲ್ಲ ಫ್ರೆಂಡ್ಸ್ ನಿಮಗೆ ಜಾಸ್ತಿ ಬಾದಾಮಿ ಬೇಕಾಗಲ್ಲ ಬಾದಾಮಿ ರೇಟ್ ಕೂಡ ಇವಾಗ ಜಾಸ್ತಿ ಇದೆ ಒಂದು 10 ರಿಂದ 12 ಬಾದಾಮಿಯನ್ನ ತಗೊಳ್ಳಿ ಏನು ಮಾಡಿ ಅಂದ್ರೆ ಬಾದಾಮಿಯನ್ನ ಚಿಕ್ಕ ಚಿಕ್ಕ ಪೀಸ್ ಗಳಾಗಿ ಅದನ್ನ ಕಟ್ ಮಾಡ್ಕೊಳ್ಳಿ ಒಂದು ನೈಫ್ ಅನ್ನು ತಗೊಂಡು ಹುಷಾರಾಗಿ ಕಟ್ ಮಾಡ್ಕೊಳ್ಳಿ ಆಮೇಲೆ ಒಂದು 5 ರಿಂದ 6 ಟೀಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆಯನ್ನ ಹಾಕಿ ಆ ಬಾದಾಮಿ ಕಟ್ ಮಾಡ್ಕೊಂಡಿರ್ತೀರಲ್ವಾ ಆ ಪೀಸ್ ಗಳನ್ನು ಹಾಕಿ 2-2 ನಿಮಿಷ ಸಾಕು ಒಂದು ಸ್ವಲ್ಪ ಕುದಿಸಿ ಒಂದು ಸ್ವಲ್ಪ ಕಾಯಿಸಿ ಅಷ್ಟೇ ಅದಾದ್ಮೇಲೆ ಫಿಲ್ಟರ್ ತಗೊಂಡು ಶೋಧಿಸ್ಕೊಂಡ್ರೆ ಆಯ್ತು ನೋಡಿ ಫ್ರೆಂಡ್ಸ್ ಆ ಎಣ್ಣೆ ಆಲ್ರೆಡಿ ರೆಡಿ ಆಯ್ತು ಈ ಎಣ್ಣೆಯನ್ನ ನೀವು ಏನು ಮಾಡಬೇಕಂದ್ರೆ ಪ್ರತಿ ರಾತ್ರಿ ನೀವು ಮಲಗುವ ಮುಂಚೆ ಈಗ ಹ್ಯಾಂಡ್ ಗೆಲ್ಲ ಲೋಷನ್ ಅನ್ನು ಹಚ್ಚಿಕೊತಿರಲ್ವಾ ಬಾಡಿ ಲೋಷನ್ ಅದೇ ತರ ಒಂದು 5 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ಆಲ್ಮಂಡ್ ಅಲ್ಲಿ ಒಳ್ಳೆ ಗುಣ ಏನಿದೆಯಪ್ಪ ಅಂದ್ರೆ ಅದು ನಮ್ಮ ಸ್ಕಿನ್ ನ ಡೀಪರ್ ಲೇಯರ್ ಒಳಗಡೆ ಹೊರಟೋಗಿ ಅದು ನಮ್ಮ ಸ್ಕಿನ್ ಅನ್ನು ಒಳಗಡೆ ಆಗಿ ಫರ್ಮ್ ಮಾಡುತ್ತೆ ಕೊಲಾಜನ್ ಪ್ರೊಡಕ್ಷನ್ ಫ್ಯಾಟ್ ಪ್ರೊಡಕ್ಷನ್ ಅನ್ನು ಜಾಸ್ತಿ ಮಾಡಿ ಸರ್ಕ್ಯುಲೇಷನ್ ಅನ್ನು ಅದು ನಮ್ಮ ಕೈಯಲ್ಲಿರುವ ರಿಂಕಲ್ಸ್ ಆದಷ್ಟು ಕಡಿಮೆ ಆಗ್ತಾ ಬರುತ್ತೆ ಫ್ರೆಂಡ್ಸ್ ಈ ರೆಮಿಡಿಯನ್ನ ನೀವು ಮನೆಯಲ್ಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ